नमस्कार ನನ್ನ ಹೆಸರು ಉಮೇಶ್ ರಾಠೋಡ್ ಬೈಬ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂಕಲಿಯಲ್ಲಿ ಸೀನಿಯರ್ ಬಿಪಿಒ ಅಂತ ಕೆಲಸ ಮಾಡುತ್ತೇನೆ ನೋಡಿ ಇವತ್ತು ORS ಅಥವಾ ಓವರಲ್ ರಿಹೈಡ್ರೇಷನ್ ಸಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ಮೇಡಂ ನಮಸ್ಕಾರ ನಿಮ್ಮಷ್ಟು ಪರಿಚಯ ಮಾಡ್ಕೊಡ್ತೀರಿ ನನ್ನ ಹೆಸರು ಸುವರ್ಣ ಅವನಗೋಳ್ ಊರು ಅಕ್ಕತೆಂಗರ ತಾಲೂಕು ಕೊಕ್ಕ ಜಿಲ್ಲಾ ಬೆಳಗಾವಿ ನಾನು ಬೈಬ್ ಸಂಸ್ಥೆಯಲ್ಲಿ ಹೆಲ್ತ್ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಇವತ್ತು ನಮ್ಮ ರೈತ ಬಾಂಧವರಿಗೆಲ್ಲ ಓರಲ್ ರಿಹೈಡ್ರೇಷನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಆಯ್ತು ರೀ ತಿಳಿಸ್ಕೊಡ್ತೀವಿ ORS ಅಥವಾ ಓರಲ್ ರಿಹೈಡ್ರೇಷನ್ ಸಲ್ಯೂಷನ್ ಅಂದ್ರೆ ಏನು ರೀ ORS ಅಂದ್ರೆ ರೀ ಉಪ್ರಿ ಮತ್ತೆ ಸಕ್ಕರೆ ರೀ ಎರಡು ಕೂಡಿಸಿ ರೀ ಕಾಶ ಹಸಿರು ನೀರಿನಾಗ ರೀ ಬೆರೆಸಿ ಕುಡಿಸೋದಕ್ಕನ ORS ಅಂತಾರೆ ORS ಅನ್ನು ಯಾರಿಗೆ ಯಾಕೆ ಕುಡಿಸಬೇಕು ಸ್ವಲ್ಪ ತಿಳಿಸಿ ಹೇಳ್ತೀರಾ ಇದು ORS ಐತಲ್ಲ ರೀ ಈ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವರ ತನಕ ಅದನ್ನು ಕುಡಿಸಿದ್ರು ನಡೀತೈತೆ ರೀ ಈ ORS ಅನ್ನ ರೀ ಯಾಕೆ ಕುಡಿಸಬೇಕಂದ್ರೆ ರೀ ಈ ಸಣ್ಣ ಮಕ್ಕಳು ಅದಾವಿಲ್ಲ ರೀ ಅವೆಲ್ಲ ಏನು ಮಾಡ್ತಾರೆ ಹುಡುಗರ ಹೊರಗೆ ಮಣ್ಣಿನಾಗ ಕೆಸರಿನಾಗ ಎಲ್ಲ ಕೂತು ಆಟ ಆಡ್ತಾವ ರೀ ಅದರಿಂದ ಕಾಲಿಗೆ ಕೈಗೆ ಎಲ್ಲ ಧೂಳು ಹತ್ತೈತೆ ರೀ ಆ ಧೂಳಿನಾಗ ರೀ ಸೂಕ್ಷ್ಮಾನ್ ಜೀವಿಗಳು ರೀ ಇರ್ತಾವ ರೀ ಹಂಗೆ ರೀ ಸಣ್ಣ ಮಕ್ಕಳು ರೀ ಮನೆಗೆ ಬರ್ತಾವ ರೀ ಅದ ಕೈಲೇನ ಏನರ ತಿನ್ನೋದು ಕುಡಿಯೋದು ಊಟ ಮಾಡೋದು ಮಾಡ್ತಾವ ರೀ ಹಿಂಗೆ ತಿನ್ನೋದಂದ್ರೆ ರೀ ಸೂಕ್ಷ್ಮಾನ್ ಜೀವಿಗಳು ರೀ ಹಂಗೆ ಕೈಲೆ ತಿಂದ್ರೆ ಹೊಟ್ಟೆ ಹಂಗೆ ಹೋಗಿಬಿಡ್ತಾವ ರೀ ಇದರಿಂದ ರೀ ವಾಂತಿ ಭೇದಿ ಚಾಲೂ ಆಕೈತೆ ರೀ ಹಿಂಗೆ ವಾಂತಿ ಭೇದಿ ಆಗುಂತಲೇ ರೀ ಎಷ್ಟೋ ಹುಡುಗರು ರೀ ಸಣ್ಣ ಸಣ್ಣ ಮಕ್ಕಳು ರೀ ತೀರ್ಕೊಂಡವ್ ರೀ ಹಿಂಗೆ ದೊಡ್ಡವ್ರಿಗೆ ಆಗೋದ್ರಿಂದ ರೀ ಭಾಳ ಆಸಕ್ತಿ ಆಗ್ತೈತೆ ರೀ ಮತ್ತು ವಾಂತಿ ಭೇದಿ ಆಗುಂತಲೇ ರೀ ಅವ್ರಿಗೆ ಭಾಳ ಆಸಕ್ತಿ ಆಗಿ ರೀ ಜೀವ ಹೋಗೋ ಸಂಭವನೂ ಬರ್ಬೋದು ರೀ ಅದಕ್ಕೆ ರೀ ವಾಂತಿ ಭೇದಿ ಚಾಲೂ ಆತಂದ್ರೆ ರೀ ಈ ORS ಐತಲ್ಲ ರೀ ಇದನ್ನು ಕುಡಿಸಿಬಿಡ್ಬೇಕು ರೀ ORS ಯಾವ ಥರ ಮಾಡಬೇಕು ಅದಕ್ಕೆ ಏನೇನು ಸಾಮಗ್ರಿಗಳನ್ನು ಬೇಕು ಸ್ವಲ್ಪ ತಿಳಿಸ್ಕೊಡ್ತೀರಾ ORS ತಯಾರು ಮಾಡಕ್ಕೆ ರೀ ಏನೇನು ಸಾಮಗ್ರಿ ಬೇಕು ಅನ್ನೋದು ರೀ ನಾ ತಿಳಿಸ್ಕೊಡ್ತೇನೆ ರೀ ಮೊದಲು ರೀ ಒಂದು ಲೀಟ್ರ್ ಕಾಶ ಆರಿಸಿದ ನೀರು ಬೇಕು ರೀ ಇದ ಉಪ್ಪು ನೋಡ್ರಿ ಉಪ್ಪು ಬೇಕ್ರಿ ಅದು ನೋಡ್ರಿ ತಿನ್ನು ಸೋಡಾ ರೀ ನೋಡ್ರಿ ಎರಡು ಲಿಂಬಿಕಾಯಿ ಬೇಕ್ರಿ ನೋಡ್ರಿ ಅದ್ರ ಜೊತೆ ಸಕ್ಕರೆನೂ ಬೇಕ್ರಿ ಇದು ಉಪ್ಪು ರೀ ಇದು ಲಿಂಬಿ ಅನ್ರಿ ಇದು ತಿನ್ನು ಸೋಡಾ ರೀ ಇದು ಸಕ್ಕರೆ ರೀ ಆಮೇಲೆ ಇದು ನೀವು ಒಂದು ಲೀಟ್ರ್ ನೀರು ರೀ ಕಾಶ ಆರಿಸಿದ್ರಿ ಇದನ್ನ ರೀ ORS ಹೆಂಗೆ ಮಾಡೋದು ಅನ್ನೋದ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಮೊದಲು ರೀ ಇವೆಲ್ಲ ಬಾಂಡೆ ಅದಲ್ಲ ರೀ ಇವನ್ನ ಸ್ವಚ್ಛ ಹಂಗೆ ತೊಳ್ಕೊಂಡು ಬಂದು ಇಟ್ಕೋಬೇಕು ರೀ ನೋಡಿ ಒಂದು ಲೀಟ್ರ್ ಕುದಿಸಿ ಆರಿಸಿದ ನೀರು ಅದಾವಲ್ಲ ರೀ ಈ ಖಾಲಿ ಬೋಗಾಣ್ಯಾಗ ಹಾಕಿದ್ರಿ ಇದನ್ನ ಈಗ ಈ ಥರ ನೀರು ಹಾಕಿದೇವಲ್ಲ ರೀ ಈ ಥರ ಇನ್ನೂ 8 ಚಮಚೆ ಸಕ್ಕರೆ ಹಾಕೋದ್ರಿ ಈಗ ನಾ ಇದ್ರೊಳಗೆ 8 ಚಮಚೆ ಸಕ್ಕರೆ ಹಾಕನ್ರಿ ಈಗ ನೋಡ್ರಿ ಇದ್ರಾಗ ಸಕ್ಕರೆ ಹಾಕಿದೇವಲ್ಲ ರೀ ಅದಕ್ಕೆ ಒಂದು ಚಮಚೆ ಉಪ್ಪು ಹಾಕೋದ್ರಿ ಈ ಉಪ್ಪು ಹಾಕಿದವಲ್ಲ ರೀ ಅದ್ರ ಮ್ಯಾಗ ರೀ ಇದು ತಿನ್ನು ಸೋಡಾ ಅರ್ಧ ಚಮಚೆ ಹಾಕೋದ್ರಿ ಅರ್ಧ ಲಿಂಬೆ ಹಣ್ಣು ಐತಿಲ್ರಿ ಇದ ಇದ್ರೊಳಗೆ ಹಿಂಡ್ಬೇಕ್ರಿ ಇದೆಲ್ಲ ಹಾಕಿದ ನಂತರ ರೀ ಒಂದು ಸ್ಪೂನ್ ತಗೊಂಡ್ರಿ ಇದು 2 ನಿಮಿಷ ಹಿಂಗೆ ಸಕ್ಕರೆ ಎಲ್ಲ ಕರಗೋ ತನಕ ಹಿಂಗೆ ತಿರುಗಿಸ್ಬೇಕ್ರಿ ಇದನ್ನು ಇಷ್ಟೆಲ್ಲ ಆದ್ಮೇಲೆ ಇದ್ರೊಳಗೆ ಇದನ್ನು ಸೋಸ್ಬೇಕ್ರಿ ಹಿಂಗೆ ಸೋಸೋದಿಂದ ರೀ ಲಿಂಬೆ ಹಣ್ಣಿನ ಬೀಜ ರೀ ಹಿಂಗೆ ಮ್ಯಾಗ ಚೆನ್ನಾಗಿ ಒಳಗೆ ನಿಲ್ತೈತೆ ರೀ ORS ಅಂತೂ ರೆಡಿ ಆಯಿತು ಈಗ ಯಾವ ಥರ ಉಪಯೋಗ ಮಾಡು ಸ್ವಲ್ಪ ತಿಳಿಸ್ಕೊಡ್ರಲ್ಲ ಆಯ್ತು ರೀ ತಿಳಿಸ್ಕೊಡ್ತೇನೆ ರೀ ಚಿಕ್ಕ ಮಕ್ಕಳಿಗೆ ರೀ ವಾಂತಿ ಭೇದಿ ಪ್ರಾರಂಭ ಆದ ತಕ್ಷಣ ರೀ 15-20 ನಿಮಿಷಕ್ಕೊಮ್ಮೆ ರೀ 1-2 ಚಮಚೆ ರೀ ಈ ORS ರೀ ಕುಡಿಸ್ಬೇಕು ರೀ ಹಂಗೆ ಹುಡುಗರು ಇದನ್ನು ಹೆಚ್ಚು ಕುಡಿಯಾಕತ್ತು ಅಂದ್ರೆ ರೀ ಹೆಚ್ಚಿಗೆ ಕುಡಿಸಿದ್ರು ಏನು ಆಗೋದಿಲ್ಲ ರೀ ವಾಂತಿ ಭೇದಿ ಚಾಲೂ ಆದ್ರೆ ರೀ 4-6 ತಾಸು ಒಳಗೆ ರೀ
ಒಂದು ವರ್ಷದ ಮಗು ಇದ್ರೆ ರೀ ಇಷ್ಟು ಅರ್ಧ ಕಪ್ ಇದನ್ನ ಓಆರ್ಎಸ್ ಅದಕ್ಕೆ ಕುಡಿಸಿ ಬಿಡಿದ್ರಿ ಅಥವಾ ಆ ಮಗು ಎಷ್ಟೆಲ್ಲ ಬೇದಿ ಮಾಡ್ಕೋತೈತಲ್ರಿ ಅಷ್ಟು ಇದನ್ನ ಓಆರ್ಎಸ್ ಇದನ್ನ ಕುಡಿಸಿದ್ರು ಏನಾಗೋದಿಲ್ಲ ಒಮ್ಮೆ ಅಥವಾ ಎರಡು ಸಲ ಬೇದಿ ಹಿಂಗೆ ಕುಡ್ಸಕ್ಕೆ ಚಾಲೋ ಆತಂದ್ರೆ ರೀ ಈ ಓಆರ್ಎಸ್ ಹಂಗೆ ಕುಡ್ಸಕ್ಕೆ ಚಾಲೋನ ಮಾಡಿಬಿಡಿದ್ರಿ ಇಷ್ಟೆಲ್ಲ ಮಾಡೋದಕ್ಕಿಂತ ದವಾಖಾನೆ ತಗೊಂಡು ಹೋಗೋದು ಒಳ್ಳೇದಲ್ರಿ ಇಲ್ರಿ ಇದನ್ನ ಮನ್ಯಾಗನ ಉಪಚಾರ ಮಾಡ್ಬೇಕ್ರಿ ಯಾಕಂದ್ರೆ ರೀ ಪ್ರಥಮ ಚಿಕಿತ್ಸೆ ರೀ ದವಾಖಾನೆಗೆ ಹೋಗೋ ಒಳಗರಿ ಜೀವಕ್ಕೆ ಏನ್ರ ಅಪಾಯ ಆಗ್ಬೋದ್ರಿ ಇದನ್ನ ರೀ ಓಆರ್ಎಸ್ ಮಾಡ್ರಿ ಮತ್ತು ಆ ಮಗುಗೆ ಕುಡಿಸ್ರ ರೀ ಆಮೇಲೆ ದವಾಖಾನೆ ತಗೊಂಡ್ರೆ ಏನಾಗೋದಿಲ್ಲ ರೀ ಜೀವಕ್ಕೆ ಅಪಾಯ ಆಗೋದ್ರಿ ಕಡಿಮೆ ಇರ್ತೈತ್ರಿ ಸಂಭವ ಓಆರ್ಎಸ್ ಮಾಡೋದ್ರಿ ಭಾಳ ಖರ್ಚು ಕಡಿಮೆ ಐತ್ರಿ ಇದನ್ನ ಮನ್ಯಾಗ ಮಾಡೋಕೆ ಭಾಳ ಸರಳ ಐತ್ರಿ ಇದು ಯಾರು ಬೇಕಾದಾಗ ಮಾಡ್ರೂ ನಡೀತೈತ್ರಿ ಸುವರ್ಣ ಅವರ ಓಆರ್ಎಸ್ ಬಗ್ಗೆ ಇಷ್ಟೆಲ್ಲ ತಿಳಿಸಿ ಹೇಳಿದ್ರಿ ನಮ್ಮ ರೈತ ಬಾಂಧವರಿಗೆ ಮುನ್ನೆಚ್ಚರಿಕೆ ಬಗ್ಗೆ ಸ್ವಲ್ಪ ಏನಿದ್ರೆ ಹೇಳ್ರಲ್ಲ ಮೊದಲ್ರಿ ಬಾಂಡೆಗಳೆಲ್ಲ ಸ್ವಚ್ಛ ಇರ್ಬೇಕ್ರಿ ಸ್ವಚ್ಛವಾದ ನೀರು ರೀ ಕಾಯಿಸಿ ರೀ ಅವನ್ನ ಆರಿಸ್ಬೇಕ್ರಿ ಮೊದಲಿಗೆ ರೀ ಓಆರ್ಎಸ್ ಮಾಡೋರ ಕೈ ಎಲ್ಲ ಸ್ವಚ್ಛವಾಗಿರ್ಬೇಕ್ರಿ ಮತ್ತು ರೀ ಮಕ್ಕಳನ್ನು ಸ್ವಚ್ಛವಾಗಿಡ್ಬೇಕ್ರಿ ಬೇದಿ ಮಾಡಿದ ಜಾಗ ಎಲ್ಲ ರೀ ಸ್ವಚ್ಛವಾಗಿರಿ ಅವ್ನು ತೊಳಿಬೇಕ್ರಿ ಇದು ಓಆರ್ಎಸ್ ಕುಡಿಸೋದ್ರೊಳಗೆ ರೀ ಹೆಚ್ಚ ಕಡಿಮೆ ಮಾಡಬಾರ್ದ್ರಿ ಇದನ್ನ ರೀ ಓಆರ್ಎಸ್ ರೀ ಟೈಮ್ ಟು ಟೈಮ್ ಆಗಿ ಕುಡಿಸ್ಬೇಕ್ರಿ ಸಕ್ಕರೆ ಉಪ್ಪು ಪ್ರಮಾಣನೆ ಹಾಕ್ಬೇಕ್ರಿ ನಮ್ಮ ರೈತ ಬಾಂಧವರಿಗೆಲ್ಲ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ರೈತ ಬಾಂಧವರೆಲ್ಲ ಈ ಓಆರ್ಎಸ್ ಏನ್ರಿ ಮನ್ಯಾಗ ತಯಾರು ಮಾಡಿರಿ ತಮ್ಮ ಮಕ್ಕಳ ಜೀವ ಹಾನಿ ಏನ್ರಿ ತಡೆಗಟ್ಟಬಹುದ್ರಿ ಖರ್ಚನ್ರಿ ಕಡಿಮೆ ಮಾಡ್ಬೋದ್ರಿ ಇದನ್ನ ಬಡತನ ರೈತರಿಗೆ ರೀ ಭಾಳ ರೈತರಿಂದ ಅನುಕೂಲ ಆಕೈತ್ರಿ ಅದಕ್ಕೆ ರೀ ಈ ಬೇದಿ ಚಾಲೂ ಆದಂತ್ರಿ ಈ ಓಆರ್ಎಸ್ ಮಾಡಿರಿ ಕುಡ್ಸಕ್ಕೆ ಚಾಲೂ ಮಾಡ್ಬೇಕ್ರಿ ಧನ್ಯವಾದಗಳು ಸುವರ್ಣ ಅವರೇ ಇಷ್ಟೆಲ್ಲ ನಮ್ಮ ರೈತ ಬಾಂಧವರಿಗೆ ತಿಳಿಸಿ ಹೇಳಿದ್ದೀರಿ ನಾನು ಕೂಡ ರೈತ ಬಾಂಧವರಿಗೆ ಕೇಳಿಕೊಳ್ಳುವುದೇನೆಂದರೆ ಈ ಓಆರ್ಎಸ್ದ ಮಾಹಿತಿಯನ್ನು ಎಲ್ಲ ರೈತರು ಇದರ ಉಪಯೋಗವನ್ನು ತೆಗೆದುಕೊಳ್ಳಬೇಕಂತ ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಬೈಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಡಿಜಿಟಲ್ ಗ್ರೀನ್ ವತಿಯಿಂದ ನಿಮಗೂ ಹಾಗೂ ರೈತ ಬಾಂಧವರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ